ನಮಸ್ಕಾರ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಅಕಾಲಿಕ ಮಳೆಯಿಂದಾಗಿ. ಹೌದು, ಧಾರವಾಡ ಜಿಲ್ಲೆಯಾದ್ಯಂತ ಹಾಗೂ ಕಲಘಟಗಿ ತಾಲೂಕಿನಾದ್ಯಂತ ಸುರಿತಾ ಇರುವ ಅಕಾಲಿಕ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ನೀರು ಪಾಲಾಗ್ತಾ ಇವೆ. ಇದರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಗಮನಹರಿಸಬೇಕಾಗಿದೆ. ರೈತ ವರ್ಷಗಟ್ಟಲೆ ಬೆಳೆದ ಬೆಳೆ ಅಕಾಲಿಕ ಮಳೆಯಿಂದ ಎಲ್ಲ ರೀತಿಯ ಬೆಳೆಗಳು ನಾಶವಾಗಿವೆ. ರೈತನಿಗೆ ದಿಕ್ಕು ತೋಚದಂತಾಗಿದೆ. ರೈತ ತನ್ನ ಜೀವನ ನಡೆಸುವುದಾದರೂ ಹೇಗೆ? ಒಂದು ಕಡೆ ನೋಡಿದರೆ ವರ್ಷಗಟ್ಟಲೆ ಬೆಳೆದ ಬೆಳೆಗಳ ಸಲುವಾಗಿ ಮಾಡಿಕೊಂಡಿರುವ ಸಾಲ, ಇನ್ನೊಂದು ಕಡೆ ನೋಡಿದರೆ ಅಕಾಲಿಕ ಮಳೆ ಯಾವುದರಿಂದ ನಾವು ಬದುಕಬೇಕು ಎಂಬುದು ರೈತರಿಗೆ ದಾರಿ ತೋಚದಂತಾಗಿದೆ. ಇನ್ನು ಮುಂದಿನ ದಿನಮಾನದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಕಡೆ ಗಮನ ಹರಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಎಷ್ಟು ದಿವಸ ಆಗ್ತಿದ್ರು ಈ ನಮ್ಮನೆ ನೀರು ನಿಂತ? ಮೂರ್ ತಿಂಗಳದಿಂದನು ಇದೇ ನಮ್ಮನಿ? ಹಂಗಾರೆ ಕಬ್ಬ ಬೆಳೆದಿಲ್ಲ ಬಿಡ ಇದ್ರಾಗ? ಬಾಳ ನಷ್ಟ ಐತ್ರಿ ಇದ ರೈತನ. ಇದು ಸೋಯಾಬೀನ್, ಇದು ಎಲ್ಲ ಪೂರ್ಣ ಕೊಳತು ನಾಶ ಆಗಿ ಹೋಗೈತಿ. ಮೂರ್ ಎಕರೆ ಕಬ್ಬು ಇದ್ರಿ, ಕಬ್ಬಿಂದಂತೂ ಪೂರ್ಣ ಹಾನಿ ಹಾನಿರಿ ನೋಡ್ರಿ. ರೈತರು ಬಹಳ ಸಂಕಷ್ಟಕ್ಕೆ ಸಿಲುಕ್ಯಾರ. ಯಾರು ಮೂರ್ಗಣ ಐತ್ರಿ ಈಗ? ಒಂದು ಲಕ್ಷ ಕಟ್ ಮಾಡಿದ್ರಿ? ಒಂದು ಲಕ್ಷ? ಹೌದ್ರಿ, ಹಾಕಕ್ಕ ಬೀಜ ಆಳು ಹೋಳು ನೆಗಲ ಹೊಡಿದು. ಈಗ ಬರುವಂತ ಆದಾಯ ಒಂದು ಲಕ್ಷನೂ ಬರೋದಿಲ್ಲ ಇದ್ರಾಗ. ಏ 50,000 ಬರಂಗಿಲ್ಲ.